ಬಂಧುಗಳೇ, ಅದಕ್ಕನೆ ಹೇಳಿದ್ರು ನಮ್ಮ ನರೇಂದ್ರ ಮೋದಿ ಅವರು ಈ ರೀತಿ ಆದ್ರ ನಮ್ಮ ಹಿಂದೂ ಸಮಾಜದ ಆಸ್ತಿ ಪಾಸ್ತಿ ಈ ದೇಶದ ಹಿಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹೇಳ್ತಾರೆ, ಪ್ರಧಾನಮಂತ್ರಿ ಇದ್ದಾಗ ಭಾರತದ ಮೇಲೆ ಮೊದಲನೇ ಅಧಿಕಾರ ಹಕ್ಕು ಮುಸ್ಲಿಂ ಮೃಗತೆ, ದಲಿತರು ಹಿಂದುಳಿದರು ನಮ್ಮ ಜನಾಂಗ ಏನು ಹೇಳ್ಬೇಕು? ಈ ಸಿದ್ದರಾಮಯ್ಯ ಹೇಳ್ತಾರೆ 10,000 ಕೋಟಿ ರೂಪಾಯಿ ಕೊಡ್ತೀನಿ ಮುಸ್ಲಿಮರಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಪ್ರಜಾ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡಿ.